आत्मीय ವಿದ್ಯಾರ್ಥಿಗಳೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ YouTube ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ ಗೆ ಸ್ವಾಗತವನ್ನ ಕೋರ್ತೀನಿ SSLC ಪರೀಕ್ಷೆಯ ಸಮಾಜ ವಿಜ್ಞಾನ ವಿಷಯದ ಅಧ್ಯಯನದಲ್ಲಿ ನಾವು ತೊಡಗಿದೀವಿ ಅದರಲ್ಲಿ ಸಂಭವನೀಯ ಪ್ರಶ್ನೆಪಗಳನ್ನು ನೋಡ್ತಾ ಇದ್ದೀವಿ ಮೋಸ್ಟ್ ಲೈಕ್ಲಿ ಕ್ವೆಶ್ಚನ್ಸ್ ಅಂತ ಇದು 5ನೇ ಭಾಗದ ವಿಡಿಯೋ ಆಗಿದೆ ಇದಕ್ಕಿಂತ ಮುಂಚೆ ಒಟ್ಟು 4 ಭಾಗಗಳನ್ನು ಅತಿ ಸಂಭವನೀಯ ಪರೀಕ್ಷೆಗೆ ಬರಲೇಬೇಕಾಗಿರತಕ್ಕಂತ ಬರಬಹುದಾಗಿರತಕ್ಕಂತ ತುಂಬಾ ಪ್ರಾಮುಖ್ಯತೆಯ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸೋ ತಾವು ನೋಡದೇ ಇದ್ದರೆ ಮೇಲೆ ಐ ಬಟನ್ ಅಲ್ಲಿ ಆಲ್ ಸಬ್ಜೆಕ್ಟ್ ಪಾಸಿಂಗ್ ಪ್ಯಾಕೇಜ್ ಅಂತಕಂತ ಒಂದು ಪ್ಲೇಲಿಸ್ಟ್ ಅನ್ನು ಇದೆ ಸೋ ಅದನ್ನ ಒತ್ತಿ ತಾವುಗಳು ಕನ್ನಡ ಇಂಗ್ಲಿಷ್ ಹಿಂದಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಷಯದ ಎಲ್ಲಾ ಪಾಸಿಂಗ್ ಪ್ಯಾಕೇಜ್ ಮೋಸ್ಟ್ ಲೈಕ್ಲಿ ಕ್ವೆಶ್ಚನ್ಸ್ ಗಳ ವಿಡಿಯೋಗಳನ್ನು ನೋಡಬಹುದು ದಯಮಾಡಿ ತಾವು ಹೊಸಬರಾಗಿದ್ರೆ ನನ್ನ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ ಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಮುಂಬರತಕ್ಕಂತ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ತಾವುಗಳು ಪಡೆಯುತ್ತೀರಿ ಅಷ್ಟೇ ಅಲ್ಲದೆ ನಮ್ಮ ಇನ್ನೊಂದು ಚಾನೆಲ್ ಜಸ್ಟ್ ಫಾರ್ ಫನ್ ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ ಇವತ್ತು SSLC ಪರೀಕ್ಷೆಯ ಅಧ್ಯಯನದಲ್ಲಿ ಇರತಕ್ಕಂತ ನಿಮಗಾಗಿ ಸಮಾಜ ವಿಜ್ಞಾನ ವಿಷಯದ ಅತಿ ಸಂಭವನೀಯ ಪ್ರಶ್ನೆಗಳು ಮೋಸ್ಟ್ ಲೈಕ್ಲಿ ಕ್ವೆಶ್ಚನ್ಸ್ ಭಾಗ 5ರ ಒಂದು ವಿಡಿಯೋ ಇದಕ್ಕಿಂತ ಮುಂಚೆ ಒಟ್ಟು ನಾವು 4 ಭಾಗಗಳಲ್ಲಿ 33 ಕ್ವೆಶ್ಚನ್ಸ್ ಗಳನ್ನು ಮಾಡಿದೀವಿ ಸೋ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತವೆ ಯಾಕೆಂದ್ರೆ ಒಂದು ವಿಡಿಯೋದಲ್ಲಿ ಇರತಕ್ಕಂತ ಕ್ವೆಶ್ಚನ್ಸ್ ಗಳು ಬೇರೆ ವಿಡಿಯೋದಲ್ಲಿ ಇರೋದಿಲ್ಲ ಅದಕ್ಕಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತ 2 3 ಮತ್ತು 4 ಅಂಕದ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅದು ಎಲ್ಲಾ ರೀತಿಯಾಗಿರತಕ್ಕಂತ ಒಂದು ಪ್ರಶ್ನೆಗಳ ವಿಧಗಳನ್ನು ಹೊಂದಿದೆ ಭಾಗ 1 ಮತ್ತು ಭಾಗ 2 ಇತಿಹಾಸ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಭೂಗೋಳ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಅದಕ್ಕಾಗಿ ತಾವುಗಳು ಒಂದು ವಿಡಿಯೋವನ್ನ ಸಹಿತ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಮೊದಲ ಪ್ರಶ್ನೆ ಬಂತು ಪ್ರಶ್ನೆ ಸಂಖ್ಯೆ 34 ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿ ನಡುವಿನ ವ್ಯತ್ಯಾಸವನ್ನ ಬರೆಯಿರಿ ನಾವು ಪೂರ್ವ ಕರಾವಳಿಗೆ ಹೊಂದಿಕೊಂಡಂತೆ ನೋಡೋದಾದ್ರೆ ವಿಷಯವನ್ನ ನೋಡೋದಾದ್ರೆ ಸೋ ಇದು ಸುವರ್ಣ ರೇಖಾ ನದಿಯ ಉತ್ತರ ಭಾಗದಿಂದ ಕನ್ಯಾಕುಮಾರಿ ವರೆಗೆ ವಿಸ್ತರಿಸಿಕೊಂಡಿದೆ ಪೂರ್ವ ಕರಾವಳಿ ಆಮೇಲೆ ಇದನ್ನ ಪಶ್ಚಿಮ ಕರಾವಳಿಗೆ ಹೋಲಿಕೆ ಮಾಡಿದಾಗ ಈ ಪೂರ್ವ ಕರಾವಳಿ ಅಗಲವಾಗಿದೆ ಮೊದಲದು ಈ ಪೂರ್ವ ಕರಾವಳಿಯಲ್ಲಿ ಎರಡು ವಿಭಾಗಗಳನ್ನು ಕಾಣ್ತೀವಿ ಒಂದು ಉತ್ತರ ಸರ್ಕಾರ ತೀರ ಎರಡು ಕೋರಮಂಡಲ ತೀರ ಈ ಮೂರು ಅಂಶಗಳು ಪೂರ್ವ ಕರಾವಳಿಯಲ್ಲಿ ಇದಾವೆ ಇನ್ನ ನಾವು ಪಶ್ಚಿಮ ಕರಾವಳಿಯಲ್ಲಿ ಬರಿಬೇಕಾಗಿರತಕ್ಕಂತ ಅಂಶಗಳೇನಪ್ಪಾ ಅಂದ್ರೆ ಇದು ಪಶ್ಚಿಮ ಘಟ್ಟ ಮತ್ತು ಅರಬ್ಬಿ ಸಮುದ್ರಗಳ ನಡುವೆ ಕಂಡುಬರ್ತದ ಪಶ್ಚಿಮ ಕರಾವಳಿ ಆಮೇಲೆ ಇದು ಪೂರ್ವ ಕರಾವಳಿಗೆ ಹೋಲಿಕೆ ಮಾಡಿದ್ರೆ ಕಿರಿದಾಗಿದೆ ಅಂತ ಹೇಳ್ತಾರೆ ಆಮೇಲೆ ಇದರಲ್ಲಿ ಮೂರು ವಿಭಾಗಗಳನ್ನು ಕಾಣ್ತೀವಿ ಒಂದು ಕೊಂಕಣ ತೀರ ಎರಡು ಕರ್ನಾಟಕ ತೀರ ಮೂರು ಮಲಬಾರ್ ತೀರ ಇದು ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿ ನಡುವಿನ ವ್ಯತ್ಯಾಸ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂತ ಪ್ರಶ್ನೆ ಇತ್ತು ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ 35 ಕ್ಕೆ ಹೋಗೋಣ ಮಣ್ಣಿನ ಸವೆತಕ್ಕೆ ಕಾರಣಗಳನ್ನು ತಿಳಿಸಿ ಮಣ್ಣಿನ ಮೇಲ್ಪದರು ಕೊಚ್ಚಿಕೊಂಡು ಹೋಗೋದೆ ಮಣ್ಣಿನ ಸವೆತ ಹಾಗಾದ್ರೆ ಇದಕ್ಕೆ ಮುಖ್ಯವಾಗಿರತಕ್ಕಂತ ಕಾರಣ ಏನಪ್ಪಾ ಅಂದ್ರೆ ಒಂದೇದು ಮಾನವನ ಒಂದು ಸ್ವಾರ್ಥದಿಂದ ಆಗತಕ್ಕಂತ ಅರಣ್ಯದ ನಾಶ ಅರಣ್ಯದ ಕಡಿತ ಆಮೇಲೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಸಾಕು ಪ್ರಾಣಿಗಳನ್ನು ಅತಿಯಾಗಿ ಮೇಯಿಸ್ತೀವಿ ಇದರಿಂದ ಮಣ್ಣಿನ ಸವೆತ ಕೂಡ ಆಗ್ತಾ ಇದೆ ಮೂರು ಸೋ ಇವತ್ತು ಕೃಷಿಯಲ್ಲಿ ನಾವು ವರ್ಗಾವಣೆ ಬೇಸಾಯ ಪದ್ಧತಿಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ನಾಲ್ಕನೇದು ಇರತಕ್ಕಂಥದ್ದು ನಾವುಗಳು ಮಣ್ಣಿನ ಮೇಲ್ಪದರವನ್ನು ಇಟ್ಟಿಗೆ ಆಗಿರ್ಬೋದು ಮನೆ ಕಟ್ಟಲಿಕ್ಕೆ ಆಗಿರ್ಬೋದು ಇತರೆ ಉದ್ದೇಶಕ್ಕಾಗಿ ನಾವು ಬಳಕೆಯನ್ನು ಮಾಡ್ತಾ ಇದ್ದೀವಿ ಈ ನಾಲ್ಕು ಅಂಶಗಳು ಮಣ್ಣಿನ ಸವೆತಕ್ಕೆ ಕಾರಣ ಆಗಿದ್ದಾವೆ ಅರಣ್ಯ ನಾಶ ಅತಿಯಾಗಿ ಮೇಯಿಸುವುದು ವರ್ಗಾವಣೆ ಬೇಸಾಯ ಪದ್ಧತಿ ಮಣ್ಣಿನ ಮೇಲ್ಪದರದ ಬಳಕೆ ಇನ್ನೊಂದು ಬರುತ್ತೆ ಅವೈಜ್ಞಾನಿಕ ಬೇಸಾಯ ಪದ್ಧತಿ ಅಂದ್ರೆ ಯಾವುದೇ ರೀತಿಯಾಗಿರತಕ್ಕಂಥ ನವೀನ ತಂತ್ರಜ್ಞಾನದ ಅರಿವಿಲ್ಲದೆ ಇರತಕ್ಕಂಥ ಒಂದು ಪದ್ಧತಿಯಿಂದ ಇವತ್ತು ಕೃಷಿಯನ್ನ ಮಾಡ್ತಾ ಇರೋದು ಸಹಿತ ಅವೈಜ್ಞಾನಿಕ ಬೇಸಾಯ ಪದ್ಧತಿಯಿಂದ ಸಹಿತ ಮಣ್ಣಿನ ಸವೆತ ಆಗ್ತಾ ಇದೆ ಅಂತ ಹೇಳ್ತೀವಿ ಮುಂದಿನ ಪ್ರಶ್ನೆ ಬಂತು ಪ್ರಶ್ನೆ ಸಂಖ್ಯೆ 36 ವೆರಿ ಇಂಪಾರ್ಟೆಂಟ್ ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ತಿಳಿಸಿ ಒಂದನೇದು ಈ ನಮ್ಮ ಗ್ರಾಮೀಣ ಅಭಿವೃದ್ಧಿ ಭಾರತ ಕೃಷಿ ಪ್ರಧಾನ ದೇಶ ಈ ಭಾರತ ಕೃಷಿ ಮತ್ತು ಕೃಷಿಯೇತರ ಎರಡು ವಲಯಗಳನ್ನು ಅದು ಹೊಂದಿದೆ ಒಂದನೇ ಪಾಯಿಂಟ್ ಎರಡನೇದು ಈ ನಾವು ಗ್ರಾಮೀಣ ಅಭಿವೃದ್ಧಿ ಆಯ್ತಂದ್ರೆ ರಾಷ್ಟ್ರದ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತೀವಿ ಒಂದು ರಾಷ್ಟ್ರ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಗ್ರಾಮೀಣ ಅಭಿವೃದ್ಧಿ ಅತಿ ಅವಶ್ಯಕವಾಗಿದೆ ಆಮೇಲೆ ಈ ಗ್ರಾಮೀಣ ಅಭಿವೃದ್ಧಿ ಯಾಕಪ್ಪ ಅಂದ್ರೆ ಕೃಷಿಯ ವರಮಾನವನ್ನು ಹೆಚ್ಚಳ ಮಾಡೋ ಸಲುವಾಗಿ ಕೂಡ ಗ್ರಾಮೀಣ ಅಭಿವೃದ್ಧಿಯ ಮಹತ್ವ ಅವಶ್ಯಕವಾಗಿದೆ ಆಮೇಲೆ ಸರಕು ಸೇವೆ ಬೇಡಿಕೆಗಳ ಹೆಚ್ಚಳ ಆಗ್ತದೆ ಅಧಿಕ ಉದ್ಯೋಗಗಳು ಸೃಷ್ಟಿಯಾಗ್ತವೆ ಹೆಚ್ಚಿನ ಉತ್ಪಾದಕತೆ ಮಾಡಬಹುದು ಇಳುವರಿ ಫಸಲನ್ನು ಹೊಂದಬಹುದು ಆಮೇಲೆ ನಮ್ಮ ಗ್ರಾಮೀಣ ಪರಿವರ್ತನೆಗೆ ನಾಂದಿ ಆಗ್ತದೆ ಮುಖ್ಯವಾಗಿ ಇರತಕ್ಕಂಥ ಒಂದು ಭೂತ ಅಂದ್ರೆ ಬಡತನ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಬಡತನದ ಪ್ರಮಾಣವನ್ನು ಸಹಿತ ನಾವು ಇಳಿಕೆಯನ್ನು ಮಾಡಬಹುದು ಯಾವುದರಿಂದ ಗ್ರಾಮೀಣ ಅಭಿವೃದ್ಧಿಯನ್ನು ಮಾಡೋದ್ರಿಂದ ಈ ಮುಖ್ಯವಾಗಿರತಕ್ಕಂಥ 8 ಅಂಶಗಳು ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ಹೊಂದಿದೆ ರಾಷ್ಟ್ರದ ಅಭಿವೃದ್ಧಿ ಕೃಷಿ ವರಮಾನ ಹೆಚ್ಚಳ
ಸರಕು ಸೇವೆ ಬೇಡಿಕೆ ಹೆಚ್ಚಳ ಅಧಿಕ ಉದ್ಯೋಗ ಸೃಷ್ಟಿ ಹೆಚ್ಚಿನ ಉತ್ಪಾದಕತೆ ಗ್ರಾಮೀಣ ಪರಿವರ್ತನೆಗೆ ನಾಂದಿ ಮತ್ತು ಬಡತನದ ಇಳಿಕೆ ಮುಂದಿನ ಪ್ರಶ್ನೆ ಬತ್ತು ವಿದ್ಯಾರ್ಥಿಗಳೇ ನೀರಾವರಿ ಎಂದರೇನು ಭಾರತದಲ್ಲಿ ನೀರಾವರಿ ಏಕೆ ಅತಿ ಅವಶ್ಯಕ ಒಂದನೇದು ಕೃಷಿಯ ಉದ್ದೇಶಕ್ಕಾಗಿ ಕೃತಕವಾಗಿ ನೀರನ್ನು ಪೂರೈಕೆ ಮಾಡುವ ಪದ್ಧತಿಗೆ ನೀರಾವರಿ ಅಂತ ಕರೀತಾರೆ ಕೃಷಿಗೆ ಕೃತಕವಾಗಿ ನೀರನ್ನು ಪೂರೈಕೆ ಮಾಡೋದು ಹಾಗಾದ್ರೆ ನಾವು ಭಾರತದಲ್ಲಿ ನೀರಾವರಿ ಏಕೆ ಅತಿ ಅವಶ್ಯಕ ಒಂದನೇದು ಭಾರತ ಕೃಷಿ ಪ್ರಧಾನ ದೇಶವಾಗಿರುವುದರಿಂದ ಕೃಷಿಗೆ ನೀರು ಅವಶ್ಯಕವಾಗಿ ಬೇಕು ಮತ್ತು ನಿರಂತರವಾಗಿ ನೀರು ಬೇಕೇ ಬೇಕು ಒಂದನೇದು ಎರಡನೇದು ನಮ್ಮ ಭಾರತದಲ್ಲಿರ್ತಕ್ಕಂಥ ಮಳೆಯು ಅಕಾಲಿಕ ಮತ್ತು ಅಸಮಾನತೆಯಿಂದ ಕೂಡಿದೆ ಅಂದರೆ ಅದು ಮಳೆಗಾಲದಲ್ಲಿ ಮಳೆ ಆಗೋದಿಲ್ಲ ಆಮೇಲೆ ಒಂದು ಕಡೆ ಹೆಚ್ಚು ಮಳೆ ಆಗ್ತದೆ ಇನ್ನೊಂದು ಕಡೆ ಕಡಿಮೆ ಮಳೆ ಆಗ್ತದೆ ಇದು ಒಂದು ಕಾರಣ ಅದ ಅದಕ್ಕಾಗಿ ನಮಗೆ ನೀರಾವರಿ ಬೇಕು ಮೂರನೇದು ಕೃಷಿಯಲ್ಲಿ ನಾವು ಅಧಿಕ ಇಳುವರಿಯನ್ನು ಪಡಿಬೇಕಾದ್ರೆ ಹೆಚ್ಚಿನ ಉತ್ಪಾದನೆಯನ್ನು ಮಾಡಬೇಕಾದ್ರೆ ನಾವು ನಿರಂತರವಾಗಿ ನೀರನ್ನು ಪೂರೈಕೆ ಮಾಡಲೇಬೇಕು ಕೃಷಿಗೆ ಸೊ ಈ ಕಾರಣಗಳಿಂದ ಈ ಮುಖ್ಯವಾಗಿ ಮೂರು ಅಂಶಗಳಿಂದ ಭಾರತದಲ್ಲಿ ನಮಗೆ ನೀರಾವರಿ ಅತಿ ಅವಶ್ಯಕ ಅಂದರೆ ಅವಶ್ಯಕ ಮತ್ತು ನಿರಂತರ ನೀರಿನ ಪೂರೈಕೆ ಭಾರತದ ಮಳೆ ಅಕಾಲಿಕ ಮತ್ತು ಅಸಮಾನತೆಯಿಂದ ಕೂಡಿದೆ ಅಧಿಕ ಇಳುವರಿ ಮತ್ತು ಉತ್ಪಾದನೆ ಈ ಮುಖ್ಯವಾಗಿರ್ತಕ್ಕಂಥ ಅಂಶಗಳಿಗೆ ನೀರಾವರಿ ಬೇಕೇ ಬೇಕು ಮುಂದಿನ ಪ್ರಶ್ನೆ ಬತ್ತು ವಿದ್ಯಾರ್ಥಿಗಳೇ ಮಣ್ಣಿನ ಸವೆತನದ ಪರಿಣಾಮಗಳನ್ನು ತಿಳಿಸಿ ಈ ಮಣ್ಣಿನ ಮೇಲ್ಪದರ ಕೊಚ್ಕೊಂಡು ಹೋಗ್ತದೆ ಇದರಿಂದ ಏನೆಲ್ಲ ಪರಿಣಾಮಗಳು ಆಗ್ತವೆ ಒಂದನೇದು ಮಣ್ಣು ತನ್ನಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ಸಾರವನ್ನು ಕಡಿಮೆ ಮಾಡಿಕೊಳ್ತದೆ ಎರಡನೇದು ಕೃಷಿಯ ಉತ್ಪಾದನಾ ಸಾಮರ್ಥ್ಯ ಸಹಿತ ಕಡಿಮೆ ಆಗ್ತದೆ ನೀರು ಸಂಗ್ರಹಣ ಸಾಮರ್ಥ್ಯ ಕಡಿಮೆ ಆಗ್ತದೆ ಅಂತರ್ಜಲ ಮಟ್ಟದಲ್ಲಿ ಕುಸಿತವನ್ನು ಕಾಣ್ತೀವಿ ಮಣ್ಣಿನ ತೇವಾಂಶ ಕಡಿಮೆ ಆಗ್ತದೆ ಸಸ್ಯ ವರ್ಗಗಳು ಕಡಿಮೆ ಆಗ್ತವೆ ಆಮೇಲೆ ಬರ ಪರಿಸ್ಥಿತಿ ಹೆಚ್ಚಳ ಆಗ್ತದೆ ಅದಕ್ಕಾಗಿ ಈ ಮಣ್ಣಿನ ಸವೆತವನ್ನು ನಾವುಗಳು ತಡೆಗಟ್ಟಬೇಕು ಮಣ್ಣನ್ನು ನಿರಂತರವಾಗಿ ಕೊಚ್ಕೊಂಡು ಹೋಗೋದೇ ಮಣ್ಣಿನ ಸವೆತ ಅಂತ ಗೊತ್ತಾಯಿತು ಹಾಗಾದ್ರೆ ಈ ಮಣ್ಣಿನ ಸವೆತದಿಂದ ಮಣ್ಣಿನ ಸಾರ ಕಡಿಮೆ ಆಗುವುದರ ಜೊತೆಗೆ ಉತ್ಪಾದನಾ ಸಾಮರ್ಥ್ಯ ಕಡಿಮೆ ನೀರು ಸಂಗ್ರಹಣಾ ಸಾಮರ್ಥ್ಯ ಕಡಿಮೆ ಅಂತರ್ಜಲ ಮಟ್ಟದಲ್ಲಿ ಕುಸಿತ ಮಣ್ಣಿನ ತೇವಾಂಶ ಕಡಿಮೆ ಸಸ್ಯವರ್ಗಗಳ ಮಾಯ ಆಗ್ತವೆ ಬರ ಪರಿಸ್ಥಿತಿ ಬರ್ತದೆ ಇವೇ ಮಣ್ಣಿನ ಸವೆತದ ಪರಿಣಾಮಗಳು ಆಮೇಲೆ ದೇಶದ ಆರ್ಥಿಕ ವ್ಯವಸ್ಥೆಗೆ ಹಿನ್ನಡೆನೂ ಕೂಡ ಆಗ್ತದೆ ಯಾಕಂದರೆ ಸಹಜವಾಗಿ ಕೃಷಿಯಲ್ಲಿ ಉತ್ಪಾದನೆ ಕಡಿಮೆ ಆಗೋದ್ರಿಂದ ಸೊ ಭಾರತದ ಎಕನಾಮಿಕಲಿಗೂ ಕೂಡ ಏನಾಗ್ತದಪ್ಪ ಅಂತಂದರೆ ಅದಕ್ಕೂ ಕೂಡ ಹಿನ್ನಡೆ ಆಗ್ತದೆ ಕುಸಿತ ಉಪ್ಪು ಸಹಿತ ಆಗ್ತದೆ ಇನ್ನು ಮುಂದಿನ ಬತ್ತು ಪ್ರಶ್ನೆ ಸಂಖ್ಯೆ 39 ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಮುಖ್ಯವಾಗಿ ನಾಲ್ಕು ಅಂಶಗಳಿದ್ದಾವೆ ಭಾಳ ಇಂಪಾರ್ಟೆಂಟ್ ಇದೆ ಪ್ರತಿ ಸಾರಿ ಕೇಳ್ತಾರೆ ಒಂದನೇದು ಸ್ಥಾನ ಎರಡು ಜಲರಾಶಿಗಳು ಮೂರು ಮೇಲ್ಮೈ ಲಕ್ಷಣ ನಾಲ್ಕು ಮಾನ್ಸೂನ್ ಮಾರುತಗಳು ಈ ನಾಲ್ಕು ಅಂಶಗಳು ಏನಾಗ್ತವಪ್ಪ ಅಂದರೆ ಭಾರತದ ವಾಯುಗುಣದ ಮೇಲೆ ಪ್ರಭಾವವನ್ನು ಬೀರ್ತವೆ ಸ್ಥಾನ ಜಲರಾಶಿಗಳು ಮೇಲ್ಮೈ ಲಕ್ಷಣ ಮತ್ತು ಮಾನ್ಸೂನ್ ಮಾರುತಗಳು ಮುಂದಿನ ಪ್ರಶ್ನೆ ಬತ್ತು ಭಾರತದ ನಾಲ್ಕು ಪ್ರಾಕೃತಿಕ ವಿಭಾಗಗಳನ್ನು ಹೆಸರಿಸಿರಿ ಒಂದು ಉತ್ತರ ಪರ್ವತಗಳು ಎರಡು ಉತ್ತರದ ಮೈದಾನಗಳು ಮೂರು ಪರ್ಯಾಯ ಪ್ರಸ್ಥಭೂಮಿ ನಾಲ್ಕು ಕರಾವಳಿ ಮೈದಾನ ಮತ್ತು ದ್ವೀಪಗಳು ಇದು ಕೂಡ ಇಂಪಾರ್ಟೆಂಟ್ ಇದೆ ಎರಡಂಕೆ ಬರ್ತಕ್ಕಂಥ ಪ್ರಶ್ನೆನೇ ಇದೆ ಭಾರತದ ಒಂದು ನಾಲ್ಕು ಪ್ರಾಕೃತಿಕ ವಿಭಾಗಗಳಲ್ಲಿ ಮೊದಲನೇ ಬರ್ತದೆ ಉತ್ತರ ಪರ್ವತಗಳು ಎರಡು ಉತ್ತರದ ಮೈದಾನಗಳು ಮೂರು ಪರ್ಯಾಯ ಪ್ರಸ್ಥಭೂಮಿ ನಾಲ್ಕು ಕರಾವಳಿ ಮೈದಾನ ಮತ್ತು ದ್ವೀಪಗಳು ಇನ್ನು ಮುಂದಿನ ಪ್ರಶ್ನೆ ಬಂತು ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಸಮರ್ಥಿಸಿರಿ ಅಂದರೆ ಈ ಹೇಳಿಕೆಯನ್ನು ನೀವೇನು ಮಾಡಬೇಕು ಪ್ರೂವ್ ಮಾಡಬೇಕು ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಹೆಂಗೆ ಹೇಳ್ಬೋದಂದರೆ ಈ ಅಸ್ಪೃಶ್ಯತೆಯಿಂದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಮಟ್ಟದ ಸ್ಥಾನಕ್ಕೆ ನಮಗೆ ಕೊಂಡೊಯ್ತದೆ ಅಸ್ಪೃಶ್ಯತೆ ಆಮೇಲೆ ಇದು ನಮಗೆ ಶೈಕ್ಷಣಿಕ ಅವಕಾಶಗಳಿಂದ ಹೊರಗೆ ಇಡ್ತದೆ ಆಸ್ತಿಯ ಒಡೆತನದ ಹಕ್ಕನ್ನು ನಿರಾಕರಣೆ ಮಾಡ್ತದೆ ರಾಜಕೀಯ ಭಾಗವಹಿಸುವಿಕೆ ಸಹಿತ ನಿರಾಕರಣೆಯನ್ನು ಮಾಡ್ತದೆ ಕಡೆಗೆ ಹೇಳಬೇಕಂದ್ರೆ ವ್ಯಕ್ತಿಯ ಘನತೆ ಮತ್ತು ಸ್ವಾತಂತ್ರ್ಯಕ್ಕೆ ಕುಂದು ಬರ್ತದೆ ಸೊ ಅದಕ್ಕಾಗಿ ಈ ಐದು ಅಂಶಗಳಿಂದ ನಾವೇನು ಹೇಳ್ಬೋದಪ್ಪ ಅಂದರೆ ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ ಧನ್ಯವಾದಗಳು ಇಲ್ಲಿಯವರೆಗೆ ನಾವೇನು ಮಾಡಿವಪ್ಪ ಅಂತಂದರೆ ಸೊ ಸಮಾಜ ವಿಜ್ಞಾನ ವಿಷಯದಲ್ಲಿ ಐದನೆಯ ಭಾಗದಲ್ಲಿ ಅತಿ ಸಂಭವನೀಯ ಪ್ರಶ್ನೆಗಳನ್ನು ನೋಡ್ಕೊಂಡು ಬಂದೀವಿ ನನಗಂತೂ ಗ್ಯಾರಂಟಿ ಇದೆ ಪ್ರತಿ ವಿಡಿಯೋದಿಂದ ಎರಡು ಮೂರು ಪ್ರಶ್ನೆಗಳು ಬಹಳಷ್ಟು ಬಂದೇ ಬರ್ತಕ್ಕಂಥ ಚಾನ್ಸಸ್ ಬಹಳ ಇದ್ದಾವೆ ಸೊ ಅದಕ್ಕಾಗಿ ತಾವುಗಳು ಅತಿ ಉತ್ತಮವಾಗಿ ಅಧ್ಯಯನದಲ್ಲಿ ನಿರತರಾಗಿರಿ ವಿಡಿಯೋವನ್ನು ನೋಡಿದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಆಮೇಲೆ ಈ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂದೆ ನಾವು ಹಾಕ್ತಕ್ಕಂಥ ಇದೇ ಥರದ ವಿಡಿಯೋಗಳ ನೋಟಿಫಿಕೇಷನನ್ನು ಫಸ್ಟಾಗಿ ತಾವುಗಳು ರಿಸೀವನ್ನು ಮಾಡ್ತೀರಿ ನೋಡ್ತೀರಿ ಓಕೆ ಸಿಗುವ ಮತ್ತೆ ಮುಂದಿನ ಒಂದು ವಿಡಿಯೋಗಳ ಸರಣಿಗಳಲ್ಲಿ